ಇದು ಸೇಂಟ್ ಜೋಸೆಫ್ಸ್ ಪಿ ಯು ಕಾಲೇಜ್ ಕಾರವಾರ. ಈ ದಿನ ನಾವು ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಗಾಗಿ ಸೈನ್ಸ್ ಡಾಟ್ ಕಾಮ್ ಫೆಸ್ಟ್ ಅಂತ ಸಂಘಟನೆ ಮಾಡಿಕೊಂಡಿದ್ದೀವಿ. ಸೈನ್ಸ್ ಡಾಟ್ ಕಾಮ್ ಅಂತ ಹೇಳಿದ್ರೆ ಇಲ್ಲಿ ಸೈನ್ಸ್ ಮತ್ತು ಕಾಮರ್ಸ್ ನ ಮಕ್ಕಳು, ನಮ್ಮ ಕಾಲೇಜಲ್ಲಿ ಇರುವುದು ಸೈನ್ಸ್ ಮತ್ತು ಕಾಮರ್ಸ್ ವಿಭಾಗದ ಮಕ್ಕಳುಗಳು ಮಾತ್ರ. ಅದರಿಂದ ಅವರನ್ನ ಎಲ್ಲರನ್ನ ಒಳಗೂಡಿಸಿ ಸೈನ್ಸ್ ಡಾಟ್ ಕಾಮ್ ಫೆಸ್ಟ್ ಅಂತ ಮಾಡಿದ್ದೀವಿ. ಈ ಫೆಸ್ಟ್ ಅಲ್ಲಿ ಏನಿದೆ ಅಂತ ಹೇಳಿದ್ರೆ, ಸೈನ್ಸ್ ಮಕ್ಕಳಿನ ವಿವಿಧ ವಿಜ್ಞಾನದ ಮಾದರಿಗಳ, ಅದು ವರ್ಕಿಂಗ್ ಮಾಡೆಲ್ಸ್, ಅದರ ಪ್ರದರ್ಶನ ನಡೀತಾ ಇದೆ. ಅದರೊಟ್ಟಿಗೆ ನಮ್ಮ ಕಾಮರ್ಸ್ ಮಕ್ಕಳು ಕೂಡ ವಿವಿಧ ಮಾದರಿಗಳನ್ನ, ವ್ಯವಹಾರ ಅಥವಾ ಬಿಸ್ನೆಸ್ ಮಾಡೆಲ್ಸ್ ಗಳನ್ನ ಮಾಡಿದ್ದಾರೆ. ಅದನ್ನು ಕೂಡ ಇಲ್ಲಿ ನಾವು ಪ್ರದರ್ಶನಕ್ಕೆ ಇಟ್ಟಿದ್ದೀವಿ. ಬೆಳಿಗ್ಗೆ 10 ಗಂಟೆಗೆ ನಮ್ಮ ಕಾರವಾರ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ಅತಿ ವಂದನೀಯ ಡಾಕ್ಟರ್ ದುಮಿಂಗ್ ಡಯಸ್, ಅದೇ ರೀತಿ ನಮ್ಮ ಆಡಳಿತ ಮಂಡಳಿಯ ಕಾರ್ಯದರ್ಶಿಯರಾದ ವಂದನೀಯ ಫಾದರ್ ವಲೇರಿಯನ್ ಸಿಕ್ವೇರ ಬಂದಿದ್ರು, ಹಾಗೂ ಊರಿನ ಪ್ರಮುಖರು ಬಂದಿದ್ರು. ಎಲ್ಲರೂ ಒಟ್ಟುಗೂಡಿ ಉದ್ಘಾಟನೆ ನಡೆಯಿತು. ಅದನಂತರ ಪ್ರದರ್ಶನವನ್ನ ಏರ್ಪಡಿಸಿದ್ದೀವಿ. ಈ ವಿಜ್ಞಾನ ಮತ್ತು ವಾಣಿಜ್ಯ ಪ್ರದರ್ಶನಗಳ ಒಟ್ಟಿಗೆನೆ ನಾವು ಫುಡ್ ಫೆಸ್ಟ್ ಅನ್ನು ಕೂಡ ಇಟ್ಕೊಂಡಿದ್ದೀವಿ. ಆಹಾರ ಮಳಿಗೆಗಳನ್ನು ಕೂಡ ಇಟ್ಕೊಂಡಿದ್ದೀವಿ. ಈ ಆಹಾರ ಮಳಿಗೆಗಳು ಹೊರಗಡೆಯಿಂದ ತಂದ ಆಹಾರ ಇಲ್ಲ, ಮಕ್ಕಳು ಇಲ್ಲೇ ತಯಾರು ಮಾಡಿ ಆಹಾರವನ್ನು ಮಾರ್ತಾ ಇದ್ದಾರೆ. ಇದಕ್ಕಾಗಿ ನಾವು ಅವರ ಲಾಭವನ್ನು ನಾವು ಯಾರೂ ತೆಗೆದುಕೊಳ್ಳುವುದಿಲ್ಲ. ಆ ಲಾಭ ವಿದ್ಯಾರ್ಥಿಗಳಿಗಾಗಿಯೇ ಇಡಲಾಗಿದೆ. ಅವರೇ ವ್ಯಾಪಾರ ಮಾಡ್ತಾರೆ. ಉದ್ದೇಶ ಲಾಭ ಮಾಡುವುದು ಅಲ್ಲವೇ ಅಲ್ಲ. ಈ ಇದನ್ನು ಏರ್ಪಡಿಸಲು ತುಂಬಾ ಖರ್ಚಾಗಿದೆ, ಆದರೆ ಎಲ್ಲವನ್ನು ಕಾಲೇಜು ನೋಡಿಕೊಳ್ತಾ ಇದೆ. ಆದರೆ ಈ ಆಹಾರ ಮಳಿಗೆಗಳಿಂದ ಬಂದಂತ ಲಾಭ ಅದು ವಿದ್ಯಾರ್ಥಿಗಳಿಗಾಗಿ, ಯಾಕಂದ್ರೆ ಅವರಿಗೆ ವ್ಯವಹಾರ ಜ್ಞಾನ ಬರಬೇಕು. ಬಂದಂತ ಜನರೊಟ್ಟಿಗೆ ಯಾವ ರೀತಿಯಲ್ಲಿ ಅವರು ಬೆರೆಯಬೇಕು, ಯಾವ ರೀತಿಯಲ್ಲಿ ಅವರು ಮಾತನಾಡಬೇಕು, ಇದೆಲ್ಲ ಇಲ್ಲಿ ಅವರಿಗೆ ಹೇಳಿಕೊಡಲಾಗಿದೆ. ನಾನು ಅವರಿಗೆ ಈಗಾಗಲೇ ಹೇಳಿದ್ದೀನಿ, ಬಂದಂತ ಜನರಿಗೆ ನಗುಮುಖದಿಂದ ಸ್ವಾಗತ ಮಾಡಿರಿ. ಏನಾದರೂ ವ್ಯತ್ಯಾಸ ಆದರೂ ಏನೂ ಅವರಿಗೆ ಹೇಳದೆ ಚೆನ್ನಾಗಿ ಅವರನ್ನ ಸತ್ಕರಿಸಿ ಕಳುಹಿಸಿಕೊಡಿ. ಯಾಕಂತ ಹೇಳಿದ್ರೆ ಇಲ್ಲಿ ನಿಮ್ಗೆ ನಷ್ಟ ಆದ್ರೆ ಆ ನಷ್ಟವನ್ನು ನಾನು ಅವರಿಗೆ ಕೊಡ್ತಾ ಇದ್ದೀನಿ, ಆದ್ರೂ ಯಾರಿಗೂ ನಷ್ಟ ಆಗೋದಿಲ್ಲ. ಅದರಿಂದ ಈ ಪ್ರದರ್ಶನವನ್ನು ನಾವು ಏರ್ಪಡಿಸಿದ್ದೀವಿ. ಇದರಿಂದ ನಿಜವಾಗಿಯೂ ನಮ್ಮ ಮಕ್ಕಳು ಕೇವಲ ತರಗತಿಯಲ್ಲಿನ ಪಾಠಗಳು ಮಾತ್ರ ಅಲ್ಲ, ಹೊರಗಿನ ವ್ಯವಹಾರ ಜ್ಞಾನವನ್ನ ತಿಳಿದುಕೊಳ್ಳಲಿ, ಆ ರೀತಿ ಅವರು ಬೆಳೆದು ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡಲಿ ಎನ್ನುವುದು ನಮ್ಮ ಆಶಯವಾಗಿದೆ. ಸೊ ಸೇಂಟ್ ಜೋಸೆಫ್ ಪಿ ಯು ಕಾಲೇಜ್ ಅಲ್ಲಿ ನಾವು ಕಾಜುಬಾಗ್ ಅಲ್ಲಿ ನಾವು ಕಲಿತಾ ಇದ್ದೀವಿ. ಸೊ ನಾನು ಫಸ್ಟ್ ಇಯರ್ ಅಲ್ಲಿ ಇದ್ದೀನಿ. ಸೊ ನಮ್ಮ ಗ್ರೂಪ್ ಏನಂದ್ರೆ ಥರ್ಮೋ ಎಲೆಕ್ಟ್ರಿಕ್ ಜನರೇಟರ್ ಅಂತ ಒಂದು ಟಾಪಿಕ್ ತಗೊಂಡಿದ್ದೀವಿ ಫಿಸಿಕ್ಸ್. ಅದರಲ್ಲಿ ಏನಂದ್ರೆ ಡ್ಯೂ ಟು ಟೆಂಪರೇಚರ್ ಡಿಫರೆನ್ಸ್ ಮೂಮೆಂಟ್ ಆಫ್ ಎಲೆಕ್ಟ್ರಾನ್ಸ್ ಏನಿರುತ್ತಲ್ಲ ಅದರಿಂದ ನಾವು ಎಲೆಕ್ಟ್ರಿಸಿಟಿ ಅನ್ನ ಜನರೇಟ್ ಮಾಡ್ತೀವಿ. ಮೋಸ್ಟ್ ಏನಂದ್ರೆ ಈಗ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ಬೇಕಂದ್ರೆ ಯಾವ್ದಾದ್ರು ಅಂದ್ರೆ ಇದರಲ್ಲಿ ಬ್ಯಾಟ್ರಿ ಬೇಕಾಗತ್ತೆ. ಬಟ್ ಇಲ್ಲಿ ನಾವು ಯಾವುದೇ ತರ ಬ್ಯಾಟ್ರಿ ಏನು ಯೂಸ್ ಮಾಡಿಲ್ಲ. ಜಸ್ಟ್ ನಾವು ಟೆಂಪರೇಚರ್ ಡಿಫರೆನ್ಸ್ ಇಂದಾನೇ ನಾವು ಎಲೆಕ್ಟ್ರಿಸಿಟಿ ಅನ್ನ ಜನರೇಟ್ ಮಾಡ್ತಾ ಇದ್ದೀವಿ. ನಾವು ಇದು ಕ್ಯಾಂಡಲ್ ಇಂದ ನಾವು ಮಾಡ್ತಿದ್ವಿ ಹೀಟ್ ಅನ್ನ ಪ್ರೊಡ್ಯೂಸ್ ಮಾಡ್ಬೇಕಂತ.